ಬೆಳಗಾವಿಯಲ್ಲಿ ಲೋಕಯುದ್ಧಕ್ಕೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಗೆಲ್ಲಿಸೋಕೆ ಹೆಬ್ಬಾಳ್ಕರ್ಗೆ ಟಾಸ್ಕ್ ಅನ್ನ ನೀಡಲಾಗಿದೆಯಾ? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಗಲಿಗೆ ಚಿಕ್ಕೋಡಿ ಚುನಾವಣಾ ಉಸ್ತುವಾರಿಯನ್ನ ವಹಿಸಿದ ಹಾಗೆ ಕಾಣಿಸ್ತಾ ಇದೆ. ಎಐಸಿಸಿಯಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮಹತ್ವದ ಹೊಣೆಗಾರಿಕೆಯನ್ನ ನೀಡಲಾಗಿದೆ. ಈ ಮೊದಲು ಸಚಿವ ಎಚ್ ಕೆ ಪಾಟೀಲ್ ರನ್ನ ವರಿಷ್ಠರು ನೇಮಿಸಿದ್ರು. ಎಚ್ ಕೆ ಪಾಟೀಲ್ ಬದಲಿಸಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಸಚಿವ ಎಚ್ ಕೆ ಪಾಟೀಲ್ಗೆ ಹಾವೇರಿ ಲೋಕಸಭೆ ಉಸ್ತುವಾರಿಯನ್ನು ವಹಿಸಲಾಗಿದೆ. ಅಹಿಂದ ಮತದ ಜೊತೆಗೆ ಲಿಂಗಾಯತ ಮತಗಳನ್ನು ಸೆಳೆಯೋಕೆ ರಣತಂತ್ರವನ್ನು ಹೆಣೆಯಲಾಗ್ತಾ ಇದೆ. ಬೆಳಗಾವಿ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದಿನಗಳಿಂದಲೂ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಸೊ ಇದೀಗ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಚಿಕ್ಕೋಡಿಯನ್ನು ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂಥ ಟಾಸ್ಕನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಗಲಿಗೆ ವಹಿಸಲಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಗಲಿಗೆ ಚಿಕ್ಕೋಡಿ ಚುನಾವಣಾ ಉಸ್ತುವಾರಿಯನ್ನು ವಹಿಸಲಾಗಿದೆ. ನಿಮ್ಮ ಜವಾಬ್ದಾರಿ, ಕ್ಷೇತ್ರದ ಜನರ ನಾಡಿ ಮಿಡಿತ ಏನಿದೆ, ಹೇಗೆ ಕೆಲಸ ಮಾಡಬೇಕು, ಇದೆಲ್ಲದರ ಬಗ್ಗೆ ಕೂಡ ತಿಳ್ಕೊಳ್ಬೇಕು, ನಾಯಕರುಗಳಿಗೆ ತಿಳಿಸಬೇಕು. ಎಐಸಿಸಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಮಹತ್ವದ ಹೊಣೆಗಾರಿಕೆಯನ್ನು ವಹಿಸಲಾಗಿದೆ. ಈ ಮೊದಲು ಸಚಿವ ಎಚ್ ಕೆ ಪಾಟೀಲ್ರಿಗೆ ಇಲ್ಲಿ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಎಚ್ ಕೆ ಪಾಟೀಲ್ ಬದಲಿಸಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಸಚಿವ ಎಚ್ ಕೆ ಪಾಟೀಲ್ಗೆ ಈಗ ಹಾವೇರಿ ಲೋಕಸಭೆ ಉಸ್ತುವಾರಿಯನ್ನು ವಹಿಸಲಾಗಿದೆ. ಇಲ್ಲಿ ಅಹಿಂದ ಮತದ ಜೊತೆಗೆ ಲಿಂಗಾಯತ ಮತಗಳನ್ನು ಕೂಡ ಸೆಣಿಬೇಕು, ಆ ನಿಟ್ಟಿನಲ್ಲಿ ರಣತಂತ್ರವನ್ನು ಹುಡಬೇಕಾಗಿದೆ. ಒಟ್ಟಿನಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಸಮಸ್ಯೆಗಳು ಇದೆಯೋ ಅಥವಾ ಎಲ್ಲೆಲ್ಲಿ ನಮಗೆ ಸವಾಲುಗಳು ಎದುರಾಗುತ್ತೋ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹೆಚ್ಚಿನ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಗಲಿಗೆ ಈ ಜವಾಬ್ದಾರಿಯನ್ನು ವಹಿಸಲಾಗಿದೆ, ಯಾವ ರೀತಿಯಾಗಿ ಈ ಜವಾಬ್ದಾರಿ ಅವರಿಗೆ ವಹಿಸೋದಕ್ಕೆ ಕಾರಣ ಏನು ಮತ್ತು ಅಲ್ಲಿನ ಸ್ಥಿತಿಗತಿ ಏನಿದೆ ಅಂತ? ನಿತಿ, ಏನು ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಈಗ ಸಕಲ ರೀತಿಯ ಸಿದ್ಧತೆ ಮಾಡ್ಕೊತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಲೋಕಸಭೆ ವಿಧಾನಸಭಾ ಮತಕ್ಷೇತ್ರಗಳು ಬರುತ್ತೆ. ಒಂದು ಬೆಳಗಾವಿ ಲೋಕಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಹೊಣೆಗಾರಿಕೆ ಕೊಟ್ಟಿದ್ರೆ, ಅದೇ ಈಗ ಚಿಕ್ಕೋಡಿ ಲೋಕಸಭೆಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಮಹತ್ವದ ಜವಾಬ್ದಾರಿಯನ್ನ ಹೈಕಮಾಂಡ್ ಕೊಟ್ಟಿದೆ ಅಂತ ಹೇಳ್ಬೋದು. ನಿತಿ, ಏನ್ ಮೊದಲ ಬಾರಿಗೆ ಏನು ಕಾಂಗ್ರೆಸ್ನ ಪಟ್ಟಿ ಏನ್ ಬಿಡುಗಡೆ ಆಗಿತ್ತು, ಉಸ್ತುವಾರಿಯನ್ನ ನೇಮಕ ಮಾಡಿ ಆಗ ಚಿಕ್ಕೋಡಿ ಲೋಕಸಭೆಗೆ ಸಚಿವ ಎಚ್ ಕೆ ಪಾಟೀಲ್ ಅವರನ್ನ ಚುನಾವಣಾ ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿತ್ತು. ಆದ್ರೆ ಈಗ ಮತ್ತೆ ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಇದರಲ್ಲಿ ಒಂದಿಷ್ಟು ಬದಲಾವಣೆಗಳು ಮಾಡಿದ್ದಾರೆ. ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಿಕ್ಕೋಡಿಯ ಲೋಕಸಭೆ ಉಸ್ತುವಾರಿ ಕೊಟ್ರೆ, ಎಚ್ ಕೆ ಪಾಟೀಲ್ ಅವರಿಗೆ ಹಾವೇರಿ ಲೋಕಸಭೆ ಉಸ್ತುವಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀತಿ, ಚಿಕ್ಕೋಡಿ ಲೋಕಸಭೆಯನ್ನ ಕಾಂಗ್ರೆಸ್ ಎಷ್ಟು ಒಂದು ಗಂಭೀರವಾಗಿ ತೆಗೆದುಕೊಂಡಿದೆ. ಯಾಕಂದ್ರೆ ಚಿಕ್ಕೋಡಿಯಲ್ಲಿ ಈಗ ಬಿಜೆಪಿಯ ಸಂಸದ ಅಣ್ಣಾ ಸಾಹುಲೆ ಇರತಕ್ಕಂಥದ್ದು, ಅಣ್ಣಾ ಸಾಹುಲೆ ತಮ್ಮದೇ ಆದಂತ ಒಂದು ವರ್ಚಸ್ಸನ್ನು ಹೊಂದಿದ್ದಾರೆ. ಹೀಗಾಗಿ ಬಿಜೆಪಿಯನ್ನು ಕಟ್ಟಿ ಹಾಕ್ಬೇಕಂದ್ರೆ ಇಲ್ಲಿ ರಾಜಕೀಯ ರಣತಂತ್ರವನ್ನು ರೂಪಿಸುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ, ಲಿಂಗಾಯತ್ ಮತಗಳನ್ನ ಸೆಳೆಯೋದು. ಯಾಕಂದ್ರೆ ಚಿಕ್ಕೋಡಿ ಲೋಕಸಭೆಯಲ್ಲಿ ಹಿಂದುತ್ವ ಮತ್ತು ಅಹಿಂದ ಮತಗಳಾಗಿರ್ಬೋದು, ಲಿಂಗಾಯತ್ ಮತಗಳಾಗಿರ್ಬೋದು, ಎಲ್ಲವೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇಲ್ಲಿ ಚುನಾವಣಾ ಉಸ್ತುವಾರಿಯನ್ನು ಕೊಡುವ ಮೂಲಕ ಇಲ್ಲಿ ಲಿಂಗಾಯತ್ ಮತಗಳನ್ನ ಕಾಂಗ್ರೆಸ್ನಿಂದ ಸೆಳೆಯುವಂತ ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಎಸ್ಸಿ ಮುಸ್ಲಿಂ ಮತ್ತು ಕುರುಬ ಸಮುದಾಯ ಕೂಡ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಹಿಂದ ಮತಗಳು ಒಂದ್ ಕಡೆ ಕಾಂಗ್ರೆಸ್ ಬಂದ್ರೆ ಅದ್ರ ಜೊತೆ ಲಿಂಗಾಯತ್ ಮತಗಳು ಬೋನಸ್ ಆದ್ರೆ ಅದು ಕಾಂಗ್ರೆಸ್ ಗೆಲುವಿಗೆ ಒಂದು ವರದಾನ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕೈ ನಾಯಕರ ಇರತಕ್ಕಂಥದ್ದು. ಇನ್ನೂ ಕೂಡ ಚಿಕ್ಕೋಡಿ ಲೋಕಸಭೆ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಘೋಷಣೆ ಆಗಿಲ್ಲ. ಯಾಕಂದ್ರೆ ಚಿಕ್ಕೋಡಿ ಲೋಕಸಭೆಗೆ ಟಿಕೆಟ್ ಆಕಾಂಕ್ಷಿಗಳು 5ಕ್ಕೂ ಅಧಿಕ ಜನ ಒಂದು ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಕೂಡ ಈ ಬಗ್ಗೆ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಈಗಾಗಲೇ ಒಂದು ಚರ್ಚೆ ಕೂಡ ನಡೆದಿರ್ತಕ್ಕಂಥದ್ದು. ಅಂತಿಮವಾಗಿ ಈಗ ಅಭ್ಯರ್ಥಿ ಆಯ್ಕೆ ವಿಚಾರ ಅನ್ನೋದು ಅದು ಹೈಕಮಾಂಡ್ ಅಂಗಕ್ಕೂ ಕೂಡ ಹೋಗಿದೆ. ಜೊತೆಗೆ ಕೊನೆ ಕ್ಷಣದವರೆಗೂ ಕೂಡ ಚಿಕ್ಕೋಡಿಯಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಕುತೂಹಲ ಕೆಲಸಿರ್ತಕ್ಕಂಥದ್ದು. ಯಾಕಂದ್ರೆ ಲಕ್ಷ್ಮಣ್ ರಾವ್ ಚಿಂಗ್ಳೆ ಆಗಿರ್ಬೋದು, ಮಾಜಿ MLC ವೀರ್ಕುಮಾರ್ ಪಾಟೀಲ್ ಆಗಿರ್ಬೋದು, ಗಜಾನನ್ ಮಂಗ್ಸೂಳಿ ಆಗಿರ್ಬೋದು, ಸದಾಶಿವ ಬೊಟಾಳೆ ಆಗಿರ್ಬೋದು, ಹೀಗೆ ಅನೇಕ ಹೆಸರುಗಳಿದ್ದಾವೆ. ಇನ್ನು ಪ್ರಕಾಶ್ ಇಕ್ಕೇರಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದ್ ಕಡೆ ಏನಾದ್ರು ಕೊನೆ ಕ್ಷಣದಲ್ಲಿ ಆಪರೇಷನ್ ಹಸ್ತ ಆದ್ರೆ ಆಗ ಬಿಜೆಪಿಯಿಂದ ಬೇರೆ ಯಾರಾದ್ರೂ ನಾಯಕರು ಬರ್ತಾರಾ ಅನ್ನೋಂತ ಚರ್ಚೆ ಕೂಡ ನಡೀತಾ ಇದೆ. ಇದ್ರ ಜೊತೆಗೆ ಲಕ್ಷ್ಮಣ್ ಸೋದಿ ಪುತ್ರ ಚಿದಾನಂದ್ ಸೋದಿ ಹೆಸರು ಕೂಡ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಇಲ್ಲಿ ಉಸ್ತುವಾರಿ ವಹಿಸಿದ್ದಾರೆ ಅಂದ್ರೆ ಕಾಂಗ್ರೆಸ್ ಎಷ್ಟು ಒಂದು ಈ ಒಂದು ಕ್ಷೇತ್ರವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಈ ಮೊದಲು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾವುದೇ ಒಂದು ಲೋಕಸಭೆ ಉಸ್ತುವಾರಿಯನ್ನು ಕೊಡಲಾಗಿದ್ದಿಲ್ಲ, ಈಗ ಚಿಕ್ಕೋಡಿ ಲೋಕಸಭೆ ಉಸ್ತುವಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ನ ಒಂದು
ಈ ಶತಾಯಗತಾಯವಾಗಿ ಇಲ್ಲಿ ಚಿಕ್ಕೋಡ್ ಲೋಕಸಭೆಯಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಲೇಬೇಕು ಅನ್ನೋಂತ ಭಾಗವಾಗಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈ ಒಂದು ಟಾಸ್ಕ್ ಅನ್ನು ಕೊಟ್ಟಿರತಕ್ಕಂಥದ್ದು ನೀತಿ. ಓಕೆ, ಧನ್ಯವಾದ ಶ್ರೀತಾ, ತಮ್ಮ ಡೀಟೇಲ್ಸ್ಗಾಗಿ.